हाय एवरीवन, वेलकम बैक टू माय चैनल वीआरएस वुमेन्स वर्ल्ड। इवतीन ई वीडियो तुम्बा सरप्राइज इदे, अदरलू नानंतू तुम्बा दिनगळिंदा तुम्बा तिंगळुगळिंदाने कायता इद्दे। ननगंतू तुम्बाने बिग सरप्राइज, आगे निमगू कूड इदरल्ली तुम्बाने सरप्राइज इदे। सो ई गिडगळु एनंत निमगे ऐडिया बर्ता इदेया? इदु नोडोदक्के नमगे सब्बसिगे सोप्पु तरने काणिसुत्ते, ನೀವು ಹಾಗೆ ಅನ್ಕೊಂಡಿದ್ರಾ? ಅಲ್ಲ, ಇದು ಇದು ಬಂದುಬಿಟ್ಟು ಕ್ಯಾರೆಟ್ ಗಿಡಗಳು, ಕ್ಯಾರೆಟ್ ಹೀಗೆ ಬರೋದು. ಇದರ ಸೊಪ್ಪು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ಹಾಕಿ ಸುಮಾರು 4 ತಿಂಗಳ ಹತ್ತತ್ರ ಆಗ್ತಾ ಬಂದಿದೆ. ನಾನು ಇದನ್ನು ಗ್ರೋ ಬ್ಯಾಗ್ನಲ್ಲಿ ಬೆಳೆಸಿದ್ದೀನಿ. ನಾನು ಫಸ್ಟ್ ಟೈಮ್ ಕ್ಯಾರೆಟನ್ನು ಬೆಳೆದಿರೋದು, ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಹಾರ್ವೆಸ್ಟ್ ಮಾಡೋದಕ್ಕೆ. ಸೊ ನೀವು ಕೂಡ ಬನ್ನಿ ನನ್ನ ಜೊತೆ, ಎಲ್ಲರೂ ಸೇರಿಕೊಂಡು ಈಗ ಹಾರ್ವೆಸ್ಟ್ ಮಾಡೋಣ. ವಾವ್, ಐ ಫೀಲ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ ನನಗೆ, ನಿಜವಾಗ್ಲೂ ಖುಷಿನ ನಿಮ್ಗೆ ತಡ್ಕೊಳಕ್ಕಾಗ್ತಿಲ್ಲ. ಅಷ್ಟೊಂದು ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಕ್ಯಾರೆಟನ್ನು ಬೆಳೆದಿದ್ದು ಅಷ್ಟೇ, ಫಸ್ಟ್ ಟೈಮ್ ಕಿತ್ತಿರೋದು, ತುಂಬ ಖುಷಿ ಆಗ್ತಿದೆ. ನಂಗೆ ಆಗ್ತಿರೋ ಎಕ್ಸೈಟ್ಮೆಂಟ್ ನಿಜವಾಗ್ಲೂ, ಒಬ್ಬ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಬನ್ನಿ ಈಗ ಎಲ್ಲನೂ 4 ಬ್ಯಾಗ್ನಲ್ಲಿ ನಾನು ಕ್ಯಾರೆಟನ್ನು ಹಾಕಿದ್ದೀನಿ. ಸೊ ಎಲ್ಲವನ್ನು ಈಗ ನಾನು ನಿಮಗೆ ಹಾರ್ವೆಸ್ಟ್ ಮಾಡಿ ತೋರಿಸ್ತೀನಿ. ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡಿ. ಲಾಸ್ಟಲ್ಲಿ ಎಷ್ಟು ಕ್ಯಾರೆಟ್ ಸಿಕ್ಕಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸಾಮಾನ್ಯವಾಗಿ ಆವಾಗವಾಗ ಎಲ್ಲ ತರಕಾರಿಗಳನ್ನು ಟ್ರೈ ಮಾಡ್ತಾ ಇರ್ತೀನಿ, ಬಟ್ ಕ್ಯಾರೆಟನ್ನು ಫಸ್ಟ್ ಟೈಮ್ ಹಾಕಿರೋದು. ತುಂಬ ಸಣ್ಣ ಇತ್ತಲ್ಲ ಬೀಜಗಳು, ನಾನು ತುಂಬ ಹತ್ತತ್ರಕ್ಕೆ ಹಾಕ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಮೇ ಬಿ ಸ್ವಲ್ಪ ಸ್ಮಾಲ್ ಸೈಜ್ ಬಂದಿದೆ ಕ್ಯಾರೆಟ್ಗಳು. ಬಟ್ ಆದರೂ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಮಾಡಿ. ಕೆಲವೊಂದು ಇಲ್ಲಿ ಕ್ಯಾರೆಟ್ ಬಂದೇ ಇಲ್ಲ, ಪರವಾಗಿಲ್ಲ, ನನಗೇನು ಬೇಜಾರಿದ್ದು. ಸೊಪ್ಪೇನಿದೆ ಆ ಸೊಪ್ಪನ್ನು ಕೂಡ ನಾನು ಪಲ್ಯಕ್ಕೆ ಯೂಸ್ ಮಾಡ್ಕೋತೀನಿ. ಚಟ್ನಿ ಮಾಡ್ಬೋದು, ಪಲ್ಯ ಮಾಡ್ಬೋದು. ನಿಮಗೆ ಆ ಸೊಪ್ಪಿಂದು ಪಲ್ಯ ಏನಾದರೂ ಮಾಡೋದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಿಮಗೂ ಕೂಡ ತರಕಾರಿಗಳನ್ನು ಸೊಪ್ಪುಗಳನ್ನು ಬೆಳೆಯೋ ಇಂಟ್ರೆಸ್ಟ್ ಇದ್ದರೆ, ಜಾಗ ಇಲ್ಲ ಅಂದ್ಕೊಂಡು ಸುಮ್ಮನಾಗಬೇಡಿ. ಈ ರೀತಿ ಗ್ರೋ ಬ್ಯಾಗ್ಗಳನ್ನ, ಪಾಟ್ಗಳನ್ನ, ಪಾಟ್ಗಳಿಗಿಂತ ನನಗಿಷ್ಟ ಆಗಿದ್ದು ಈ ಗ್ರೋ ಬ್ಯಾಗ್ಗಳು. ಈ ಗ್ರೋ ಬ್ಯಾಗ್ಗಳಲ್ಲಿ ನೀವು ತರಕಾರಿಗಳನ್ನು, ಸೊಪ್ಪುಗಳನ್ನು ತುಂಬ ಚೆನ್ನಾಗಿ ಬೆಳಿಬೋದು. ಈ ಗ್ರೋ ಬ್ಯಾಗ್ಗಳು 3-4 ವರ್ಷ ನಿಮಗೆ ಬಾಳಿಕೆ ಬರುತ್ತೆ, ಬಿಸಿಲಲ್ಲೂ ಕೂಡ ಏನೂ ಆಗೋದಿಲ್ಲ. ಈ ಗ್ರೋ ಬ್ಯಾಗ್ಗಳು ನಿಮಗೆ ನರ್ಸರಿನಲ್ಲಿ ಕೂಡ ಸಿಗುತ್ತೆ, ಆನ್ಲೈನ್ನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಾನು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿದ್ದು, ನಾನು ಪರ್ಚೇಸ್ ಮಾಡಿರುವಂತಹ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನೀವು ರೇಟ್ ವರ್ತ್ ಅನಿಸಿದ್ರೆ ನೀವು ಪರ್ಚೇಸ್ ಮಾಡಿ. ನನಗಂತೂ ವರ್ತ್ ಅನ್ನಿಸ್ತು. ನನಗೆ 9 ಬ್ಯಾಗ್ ಬಂದಿದೆ, 699-700 ಅನಿಸುತ್ತೆ ರೇಟು. ನಾನು ನೆಕ್ಸ್ಟ್ ಟೈಮ್ ಕ್ಯಾರೆಟನ್ನು ಹಾಕುವಾಗ ಬೀಜಗಳನ್ನು ಹಾಕ್ತೀನಲ್ಲ, ಅಲ್ಲಿಂದ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಕ್ಯಾರೆಟನ್ನು ದಿನನಿತ್ಯ ಬಳಸಿ, ಅದನ್ನು ನೀವು ಅಡುಗೆನಲ್ಲಾದರೂ ಬಳಸ್ಬೋದು, ಅಥವಾ ಸ್ವೀಟ್ಸ್ ಮಾಡ್ಕೊಂಡಾದರೂ ಸರಿ, ಜ್ಯೂಸ್ ಮಾಡ್ಕೊಂಡಾದರೂ ಸರಿ, ಯಾವ ರೀತಿ ಆದರೂ ನೀವು ಕ್ಯಾರೆಟನ್ನು ನಮ್ಮ ದೇಹಕ್ಕೆ ದಿನನಿತ್ಯ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಕ್ಯಾರೆಟ್ನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್, ಆ್ಯಂಟಿ ಆಕ್ಸಿಡೆಂಟ್, ಈ ರೀತಿ ಎಲ್ಲ ಗುಣಗಳು ಇರುತ್ತೆ. ಇದು ನಮ್ಮ ಕೊಲೆಸ್ಟ್ರಾಲ್ ಮಟ್ಟನ ಕೂಡ ಕಡಿಮೆ ಮಾಡುತ್ತೆ, ಮತ್ತು ಕ್ಯಾನ್ಸರ್ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ. ಇದರಲ್ಲಿ ತಾಮ್ರ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಗಂಧಕ, ಕಬ್ಬಿಣ ಇದೆಲ್ಲನೂ ನಮ್ಮ ಮೂಳೆನ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಗುಣಗಳು ಇದೆ. ನೀವು ಆದ್ದರಿಂದ ಡೈಲಿ ಕ್ಯಾರೆಟನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದು.
ಫಸ್ಟ್ ಟೈಮ್ ಕ್ಯಾರೆಟ್ ಬೀಜಗಳನ್ನು ತರಿಸಿ ಈ ರೀತಿ ಗ್ರೋ ಬ್ಯಾಗ್ನಲ್ಲಿ ಹಾಕಿದಾಗ ಹಾಕುವಾಗ ಕೂಡ ನನಗೆ ಯಾವುದೇ ಕಾನ್ಫಿಡೆಂಟ್ ಇರಲಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಬೇರೆ ಎಲ್ಲ ತರಕಾರಿಗಳನ್ನು ಬೆಳೆದಿದ್ದೀವಿ, ಬಟ್ ಇದು ಕ್ಯಾರೆಟನ್ನು ನಾನು ಟ್ರೈ ಮಾಡೇ ಇರಲಿಲ್ಲ. ಫಸ್ಟ್ ಟೈಮ್ ಹಾಕಿದ್ದಲ್ವ, ತುಂಬಾ ಡೌಟ್ಸ್ ಇತ್ತು, ತುಂಬ ಯಾವಾಗ ಹಾರ್ವೆಸ್ಟಿಂಗ್ ಮಾಡ್ತೀನೋ ಅಂತ. ಸೊ ಫೈನಲಿ ಹಾರ್ವೆಸ್ಟಿಂಗ್ ಮಾಡಿದ್ದೀನಿ, ತುಂಬಾ ಖುಷಿ ಆಗ್ತಾಯಿದೆ. ಸೊ ನೆಕ್ಸ್ಟ್ ಟೈಮಿಂದ ನನ್ನ ತರಕಾರಿ ಲಿಸ್ಟಲ್ಲಿ ಕ್ಯಾರೆಟ್ ಕೂಡ ಇರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ನಾನು ಕ್ಯಾರೆಟನ್ನು ಇನ್ಮೇಲೆ ಬೆಳೆದೇ ಬೆಳಿತೀನಿ. ಇದರ ಸೊಪ್ಪನ್ನು ಕೂಡ ನಾನು ಯೂಸ್ ಮಾಡ್ಕೋತೀನಿ. ನೀವು ಅಷ್ಟೇ ಇನ್ ಕೇಸ್ ಮಾರ್ಕೆಟಿಂದ ತೊಗೊಂಬಂದಾಗ ಇದ್ರ ಸೊಪ್ಪು ಸಮೇತ ಏನಾದರೂ ನಿಮಗೆ ಸಿಕ್ಕಿದ್ರೆ ಸೊಪ್ಪನ್ನು ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ. ಅದರಲ್ಲೂ ಕೂಡ ಕ್ಯಾರೆಟಲ್ಲಿ ಏನಿರುತ್ತೆ ಅದರ 10 ಪಟ್ಟಷ್ಟು ಎಲ್ಲ ಗುಣಗಳು ಜಾಸ್ತಿನೇ ಇರುತ್ತೆ. ಸೊಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗ್ರೋ ಬ್ಯಾಗ್ನಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನಾನು ತುಂಬ ನೆಲದಲ್ಲೇ ಹಾಕ್ತಾ ಇದ್ದಿದ್ದು, ನನ್ನ ನೆಲದಲ್ಲೂ ಕೂಡ ತುಂಬ ತರಕಾರಿಗಳನ್ನು ಅದರ ವಿಡಿಯೋ ಕೂಡ ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಅದನ್ನು ನೋಡೋ ಆಸಕ್ತಿ ಇರೋರು ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ನೋಡ್ಬೋದು. ಈ ರೀತಿ ತರಕಾರಿಗಳನ್ನು ಸೊಪ್ಪುಗಳನ್ನು ನಾವು ಮನೆಯಲ್ಲೇ ಬೆಳ್ಕೊಳ್ಳೋದ್ರಿಂದ ನನಗಾಗಿರೋ ಬೆನಿಫಿಟ್ ಅಂದರೆ ನನ್ನ ಸ್ಟ್ರೆಸ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ, ತುಂಬ ಕಾಮ್ ಆಗಿರ್ತೀನಿ. ನೀವು ಕೂಡ ಮನೆಯಲ್ಲೇ ಈ ರೀತಿ ತರಕಾರಿಗಳನ್ನು ಬೆಳೆಯೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.